سب سے اولا والا ہمارا نبی سب سے اولا والا ಎಲ್ಲರಿಗೆ ಕಡ್ಡಾಯವಿರುವುದು ಅದರ ಬೋಧನೆಗಳು ಏನು ಎಂಬುದನ್ನು ಕರೆಯುವುದು. ಆ ಬೋಧನೆಗಳು ಏನು ಎಂಬುದನ್ನು ಈ ಜಗತ್ತಿಗೆ ವಿದ್ವಾಂಸರು ಅಂದರೆ ಕುರ್ಆನಿನ ಬಗ್ಗೆ ಕಲಿತವರು ಅಗಾಧ ಪಾಂಡಿತ್ಯವುಳ್ಳ ವಿದ್ವಾಂಸರು ಅದನ್ನು ತಿಳಿಸಿಕೊಡುತ್ತಾರೆ. ಆ ಬೋಧನೆಗಳನ್ನು ಕಲಿಯುವುದು ಕುರ್ಆನಿನ ಕಲಿಕೆಯಾಗಿದೆ. ಕುರ್ಆನನ್ನು ಆ ರೀತಿಯಲ್ಲಿ ಕಲಿಯುವುದು ಮನುಷ್ಯ ನಮಗೆಲ್ಲರಿಗೂ ಅದು ಕಡ್ಡಾಯವಾಗಿದೆ. ಕುರ್ಆನ್ನ ಸಂದೇಶಗಳನ್ನು ಯಾವ ರೀತಿಯಲ್ಲಿ ಕಲಿಯಬೇಕು ಅಂತ ಹೇಳಿದರೆ ಉದಾಹರಣೆಗೆ ಒಂದು ಒಂದು ಉದಾಹರಣೆಯನ್ನು ಹೇಳುವುದಾದರೆ ಪವಿತ್ರ ಕುರ್ಆನ್ನಲ್ಲಿ ಮದ್ಯಪಾನದ ಬಗ್ಗೆ ಅದನ್ನು ಇನ್ನಮಲ್ ಖಮ್ರು ವಲ್ ಮೈಸಿರು ವಲ್ ಅನ್ಸಾಬು ವಲ್ ಅಜ್ಲಾಮು ರಿಜಿಸು ಮಿನ್ ಅಮಲಿ ಶೈತಾನ್ ಪವಿತ್ರ ಕುರ್ಆನಿನ ಸೂಕ್ತ. ಮದ್ಯಪಾನವನ್ನು ಪವಿತ್ರ ಕುರ್ಆನ್ ನಿಷಿದ್ಧವೆನ್ನುತ್ತದೆ. ಆದರೆ ಈ ಮದ್ಯಪಾನವು ನಿಷಿದ್ಧ ಅದನ್ನು ನಾವು ಮದ್ಯಪಾನ ಬಳಸಬಾರದು ಎಂಬುದನ್ನು ಆ ಸಂದೇಶವನ್ನು ಪವಿತ್ರ ಕುರ್ಆನ್ ನೀಡುತ್ತದೆ. ಆದ್ದರಿಂದ ಆ ಸಂದೇಶವನ್ನು ನಾವು ಕರೆಯಬೇಕು. ಅದೇ ಸಂದರ್ಭದಲ್ಲಿ ಸಾಮಾನ್ಯ ಒಬ್ಬ ವ್ಯಕ್ತಿ ಈ ಪವಿತ್ರ ಕುರ್ಆನ್ನಲ್ಲಿ ಆ ಬಗ್ಗೆ ಪರಾಮರ್ಶಿದ ಸೂಕ್ತ ಯಾವುದು, ಅದರಲ್ಲಿ ಯಾವ ರೀತಿಯಲ್ಲಿದೆ, ಅದು ಯಾವ ಪದಕ್ಕೆ ಯಾವ ಅರ್ಥವಿದೆ ಎಂಬುದನ್ನು, ಅದರ ಪ್ರತಿಯೊಂದು ವಚನಗಳ ಅರ್ಥವನ್ನು ಕಲಿತು ಆ ಬೋಧನೆಯನ್ನು ಅವನು ತಿಳಿಯಬೇಕು ಎಂಬುದು ಅವನ ಮೇಲೆ ಕಡ್ಡಾಯವಿಲ್ಲ. ಬದಲಾಗಿ ಆ ಬೋಧನೆಯನ್ನು, ಆ ಕುರ್ಆನನ್ನು, ಕುರ್ಆನಿನ ಸಂದೇಶವನ್ನು ಅವನು ತಿಳಿಯುವುದು ಅವನಿಗೆ ಕಡ್ಡಾಯವಾಗುತ್ತದೆ. ಅದೇ ರೀತಿ ಕುರ್ಆನಿನ ಅನೇಕ ವಿಷಯಗಳು, ಕುರ್ಆನಿನಲ್ಲಿ ಪವಿತ್ರ ಸೂರಾ ಯೂಸುಫ್ ಇದೆ. ಯೂಸುಫ್ ಅಲೈಹಿಸ್ಸಲಾಂ, ಪ್ರವಾದಿ ಯೂಸುಫ್ ರವರ ಚರಿತ್ರೆಯನ್ನು ವಿವರಿಸುವಂತಹ ಅಧ್ಯಾಯ. ಆ ಅಧ್ಯಾಯದಲ್ಲಿ ಅದರ ಆ ಚರಿತ್ರೆಯ ಪ್ರತಿಯೊಂದು ಸೂಕ್ತಗಳ ವಚನಗಳ ಅರ್ಥವನ್ನು ಕಲಿಯುವುದು ಸಾಮಾನ್ಯ ವ್ಯಕ್ತಿಗಳಿಗೆ ಕಡ್ಡಾಯವಿಲ್ಲ. ಬದಲಾಗಿ ಆ ಸಂದೇಶ, ಆ ಸೂಕ್ತದ ಒಳಗಿನ ಸಾರವೇನು, ಅದು ತಿಳಿಸುವಂತಹ ನೀತಿ ಏನು, ಅದು ಯಾವ ಪಾಠವನ್ನು ನಮಗೆ ನೀಡುತ್ತದೆ, ಅದರ ನೈತಿಕ ಪಾಠಗಳೇನು ಎಂಬುದನ್ನು ಕಲಿಯುವುದು, ಅದನ್ನು ತಿಳಿಯುವುದು, ಅದನ್ನು ಜೀವನದಲ್ಲಿ ಅಳವಡಿಸುವುದು, ಅದು ಪ್ರತಿಯೊಬ್ಬ ಮುಸ್ಲಿಮನಿಗೆ ಕಡ್ಡಾಯವಿದೆ. ಆದ್ದರಿಂದಲೇ ಕುರ್ಆನ್ ಕಲಿಯುವುದು ಅಂತ ಹೇಳಿದರೆ ಅದರ ಸಂದೇಶಗಳನ್ನು ಕಲಿಯುವುದು, ಅದರ ಬೋಧನೆಗಳನ್ನು ಕಲಿಯುವುದು, ಅದರ ಪ್ರತಿಯೊಂದು ವಾಕ್ಯಗಳ ಅರ್ಥವನ್ನು ಕಲಿಯುವುದು ಎಂಬ ಅದಕ್ಕೆ ಅರ್ಥವಿಲ್ಲ. ಅದರ ವಾಕ್ಯಗಳ ಅರ್ಥವನ್ನು ಕಲಿಯುವುದು ಅಂತ ಹೇಳಿದರೆ ಅದನ್ನು ಯಾರು ಕಲಿಯಬಾರದು ಎಂದಿಲ್ಲ, ಆದರೆ ಅದನ್ನು ಎಲ್ಲರೂ ಕಲಿಯಬಹುದು. ಆದರೆ ಕಲಿಕೆಗೆ ಅದರದೇ ಮೆಟ್ಟಿಲುಗಳನ್ನು, ಅದರದೇ ದಾರಿಯನ್ನು ನಾವು ಹುಡುಕಬೇಕಾಗ್ತದೆ. ಅಕ್ಷರ ಜ್ಞಾನದಿಂದ ಹಿಡಿದು ಅದರ ವ್ಯಾಕರಣ ಶಾಸ್ತ್ರದಿಂದ ಹಿಡಿದು ಅದರ ಒಂದೊಂದೇ ಹಂತ ಹಂತವಾಗಿ ಅರಬಿ ಭಾಷೆಯನ್ನು ಕರಗತ ಮಾಡಿಕೊಂಡು, ಹಾಗೆ ಅರಬಿ ಭಾಷೆಯನ್ನು ಕಲಿಯುವ ಮೂಲಕ, ಅದರ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಮೂಲಕ ಅರಬಿ ಭಾಷೆಯನ್ನು ಅದರಲ್ಲಿ ನೈಪುಣ್ಯತೆಯನ್ನು ಹೊಂದಿ, ನಂತರ ಅದರ ಪವಿತ್ರ ಕುರ್ಆನಿಗೆ ನೀಡಿದ ವ್ಯಾಖ್ಯಾನಗಳು, ಹದೀಸ್ ಗ್ರಂಥಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಇತರ ವಿಚಾರಗಳನ್ನೆಲ್ಲ ಕಲಿಯುವ ಮೂಲಕ ಪವಿತ್ರ ಕುರ್ಆನನ್ನು ಕಲಿತು ವಿದ್ವಾಂಸನಾಗಬಹುದು. ಆದ್ದರಿಂದ ವಿದ್ವಾಂಸರು ಹಾಗೂ ವಿದ್ವಾಂಸರಲ್ಲರದವರು ಈ ಎರಡು ವಿಭಾಗ ಸಾಮಾನ್ಯ ಇದ್ದೇ ಇರುತ್ತದೆ. ಅದು ಪವಿತ್ರ ಕುರ್ಆನೇ ನಮಗೆ ತಿಳಿಸಿಕೊಡುತ್ತದೆ. ವಿದ್ವಾಂಸರು ಈ ಪವಿತ್ರ ಕುರ್ಆನ್ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅದರ ವ್ಯಾಖ್ಯಾನಗಳಾದ ಹದೀಸ್ಗಳು ಹಾಗೂ ಅದಕ್ಕೆ ಈ ತನಕ ಉಲಮಾಗಳು, ವಿದ್ವಾಂಸರು ನೀಡಿದಂತಹ ವ್ಯಾಖ್ಯಾನಗಳು, ಅದರ ವಿವರಣೆಗಳು, ಅದನ್ನೆಲ್ಲ ಅವರು ಆಳವಾಗಿ ಅದರ ಅಧ್ಯಯನ ನಡೆಸುತ್ತಾರೆ. ಅದನ್ನು ಅಧ್ಯಯನ ನಡೆಸಿ ಅದರ ಸಾರವನ್ನು, ಅದರ ಸಂದೇಶವನ್ನು ಸಾಮಾನ್ಯರಿಗೆ, ವಿದ್ವಾಂಸರಲ್ಲದ ಸಾಮಾನ್ಯರಿಗೆ ಅದನ್ನು ತಿಳಿಸಿಕೊಡುತ್ತಾರೆ. ಅವರು ಆ ಸಾಮಾನ್ಯರು ಅವರು ತಿಳಿಸಿಕೊಡುವ ಮೂಲಕ ಆ ಕುರ್ಆನನ್ನು ಕಲಿಯಬೇಕು. ವಿದ್ವಾಂಸರು ಅದರ ಆಳ ಅಧ್ಯಯನವನ್ನು ನಡೆಸುವ ಮೂಲಕ ಕುರ್ಆನನ್ನು ಕಲಿಯಬೇಕು. ಹೀಗೆ ಈ ರೀತಿಯಲ್ಲಿ ಕುರ್ಆನಿನ ಕಲಿಕೆ, ಕುರ್ಆನನ್ನು ಕಲಿಯುವುದು ನಮಗೆಲ್ಲರಿಗೆ ಕಡ್ಡಾಯವಿದೆ. ವಿಧಿವಿಧಾನಗಳ ಅದರ ಆಳಕ್ಕೆ ಇಳಿದು ಅದರ ಪ್ರತಿಯೊಂದು ಸೂಕ್ತಗಳಲ್ಲಿರುವ, ಅದರ ವಿವಿಧ ಅಧ್ಯಾಯಗಳಲ್ಲಿರುವಂತಹ ಅದರ ವಿಚಾರಗಳು, ಅದರಲ್ಲಿ ತಿಳಿಸುವಂತಹ ವಿಧಿವಿಧಾನಗಳು, ಇದನ್ನೆಲ್ಲ ಸಂಶೋಧನೆ ಮಾಡಬೇಕಾದವರು, ಇದನ್ನೆಲ್ಲ ಕಲಿಯಬೇಕಾದವರು, ಅಧ್ಯಯನ ನಡೆಸಬೇಕಾದವರು ಅವರು ವಿದ್ವಾಂಸರು. ಅವರು ಅದನ್ನು ನಡೆಸಬೇಕಾದವರು ಸಾಮಾನ್ಯರಲ್ಲ. ಸಾಮಾನ್ಯರೆಲ್ಲರೂ ಪವಿತ್ರ ಕುರ್ಆನಿನ ಅದರ ಅರ್ಥವನ್ನು, ಅದಕ್ಕೆ ಅದರ ವಚನಗಳಿಗೆ ನೀಡುವಂತಹ ಅರ್ಥಗಳನ್ನೆಲ್ಲ ಕಲಿತು ಅದರಲ್ಲಿ ಯಾವುದೇ ವಿಧಿಯನ್ನು ಸಂಶೋಧನೆ ನಡೆಸಲಿಕ್ಕೆ ಸಾಮಾನ್ಯರು ಇಳಿಯುವಂತಿಲ್ಲ. ಬದಲು ಅದನ್ನು ಅದಕ್ಕೆ ಅರ್ಹತೆಯುಳ್ಳ ವಿದ್ವಾಂಸರು ಮಾತ್ರವೇ ನಡೆಸಬೇಕು. ಹಾಗಿರುವಾಗ ಮಾತ್ರ ಕುರ್ಆನ್ ಅದರ ವಾಸ್ತವ, ಅದು ಒಳಗೊಂಡ ವಾಸ್ತವ ವಿಚಾರಗಳನ್ನು ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ, ಕುರ್ಆನ್ನಿಂದ ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ಅದರ ಕೇವಲ ಪದಗಳ ಅರ್ಥಗಳನ್ನು ಕಲಿತು ಅದನ್ನು ಅಧ್ಯಯನ ನಡೆಸಿ ಅದರಿಂದ ಅದರ ವಿಧಿವಿಧಾನಗಳನ್ನು ಕಲಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬದಲು ಅದರ ಅರ್ಥ ವ್ಯಾಖ್ಯಾನಗಳಿಂದ ಒಟ್ಟಿನಲ್ಲಿ ಅದು ಕುರ್ಆನ್ ಏನು ಹೇಳುತ್ತದೆ ಎಂಬುದನ್ನು ನೋಡಿ ಅದರ ಸಂದೇಶಗಳನ್ನೆಲ್ಲ ನಾವು ಸಾಮಾನ್ಯರು ಕೂಡ ಕಲಿಯಬಹುದು. ಆದ್ದರಿಂದ ಪವಿತ್ರ ಕುರ್ಆನನ್ನು ಈ ರೀತಿಯಲ್ಲಿ ನಾವು ಅಧ್ಯಯನಕ್ಕೆ ಕಲಿಯುವಂತಹ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಬೇಕು.
ಪವಿತ್ರ ಕುರಾನ್ ಅವತೀರ್ಣಗೊಂಡಂತಹ ಇಂದಿನ ಈ ಪವಿತ್ರ ಈ ರಮಲಾನ್ ತಿಂಗಳಲ್ಲಿ ಈ ಬಗ್ಗೆ ನಮಗೆ ಚಿಂತನೆ ಅಗತ್ಯ. ಪವಿತ್ರ ಕುರಾನ್ನ ಸಂದೇಶಗಳನ್ನು ಕಲಿಯಲಿಕ್ಕೆ ನಮ್ಮಲ್ಲಿ ಯಾವ ವ್ಯವಸ್ಥೆಗಳಿದೆ ಎಂಬುದನ್ನು ಚಿಂತಿಸುವುದು ಅಗತ್ಯ. ಇವತ್ತು ನಮಗೆ ಮದ್ರಸಾಗಳಿವೆ, ಮಕ್ಕಳು ಮದ್ರಸಾಗಳಲ್ಲಿ ಹೋಗಿ ಕುರಾನಿನ ಪ್ರಾಥಮಿಕ ಜ್ಞಾನವನ್ನು ಪಡೆಯುತ್ತಾರೆ. ಅಂದರೆ ಕುರಾನ್ ತಿಳಿಸುವಂತಹ ಆರಾಧನಾ ಕರ್ಮಗಳನ್ನು ಮದ್ರಸಾಗಳಲ್ಲಿ ಇತರ ಪುಸ್ತಕಗಳ ಮೂಲಕ ಅವರು ಕಲಿಯುತ್ತಾರೆ. ಆ ಉತ್ತಮವಾದ ಸ್ವಭಾವಗಳನ್ನು, ನಡೆ ನುಡಿಗಳು ಹೇಗೆ ಎಂಬುದನ್ನು ಅದನ್ನು ಕಲಿಯುತ್ತಾರೆ. ಮದ್ರಸಾಗಳಲ್ಲಿ ಅದಕ್ಕೆ ಬೇಕಾಗಿ ಪುಸ್ತಕಗಳಿವೆ, ಅಹ್ಲಾಕ್ ಅದಕ್ಕೆ ಬೇಕಾಗಿದೆ, ಅವರ ಸ್ವಭಾವಗಳನ್ನು ಕಲಿಸಲಿಕ್ಕೆ ಬೇಕಾಗಿ ಈ ಸ್ವಭಾವಗಳನ್ನು ಕಲಿಯುವುದು ಅದು ಕುರಾನಿನ ಕಲಿಕೆಯಾಗಿದೆ. ಕುರಾನ್ ತಿಳಿಸಿಕೊಟ್ಟದ್ದು ಅಥವಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕುರಾನಿನ ವಿವರಣೆಯಂತೆ ತಿಳಿಸಿಕೊಟ್ಟ ಹದೀಸ್ ತಿಳಿಸಿಕೊಟ್ಟದ್ದು, ಈ ರೀತಿ ಕುರಾನನ್ನು ಅವರು ಕಲಿತಾರೆ. ಅದೇ ರೀತಿ ತಾರೀಖುಗಳು, ಚರಿತ್ರೆಗಳು, ಗತಕಾಲದ ಚರಿತ್ರೆಗಳು, ಇದನ್ನು ಮದ್ರಸಾಗಳಲ್ಲಿ ಮಕ್ಕಳು ಕಲಿಯುತ್ತಾರೆ. ಅದು ಕುರಾನಿನ ಕಲಿಕೆಯ ಒಂದು ಭಾಗವೇ ಆಗಿದೆ. ಕುರಾನಿನಲ್ಲಿರುವಂತಹ ಚರಿತ್ರೆಗಳು, ಹದೀಸ್ನಲ್ಲಿರುವಂತಹ ಚರಿತ್ರೆಗಳನ್ನು ಮಕ್ಕಳು ಅಲ್ಲಿ ಕಲಿಯುತ್ತಾರೆ. ಅದು ಕುರಾನಿನ ಕಲಿಕೆಯೇ ಆಗಿದೆ. ಅದೇ ರೀತಿ ಮಕ್ಕಳು ಮದ್ರಸಾಗಳಲ್ಲಿ ತರಗತಿಗಳು ಉನ್ನತ ತರಗತಿಗಳಿಗೆ ಏರಿದ ನಂತರ ಅರಬಿ ಭಾಷಾ ಜ್ಞಾನವನ್ನು ಕರಗತ ಮಾಡಿಕೊಂಡು ನಂತರ ಉನ್ನತ ಶಿಕ್ಷಣ ಮೂಲಕ ಕುರಾನಿನ ಆಳ ಅಧ್ಯಯನಕ್ಕೆ ಅದರ ನಂತರವೇ ಅವರು ಇಳಿಯಬೇಕಾಗ್ತದೆ. ಈ ಮೆಟ್ಟಲುಗಳನ್ನು ತುಳಿಯದೇ ಕುರಾನಿನ ಸಂಶೋಧನೆಗೆ, ಕುರಾನಿನ ಅಧ್ಯಯನಕ್ಕೆ ಇಳಿಯುವಂತಿಲ್ಲ. ಆದ್ದರಿಂದಲೇ ಇವತ್ತು ನಮಗೆ ಬೇಕಾದುದು ಈ ಕುರಾನಿನ ಸಂದೇಶಗಳನ್ನು, ಈ ಬೋಧನೆಗಳನ್ನು ಹೆಚ್ಚು ನಮ್ಮ ಬದುಕಿನಲ್ಲಿ ಅಳವಡಿಸಲಿಕ್ಕೆ ಬೇಕಾಗಿ, ಇದನ್ನು ಹೆಚ್ಚು ನಮಗೆ ತಿಳಿಯಲಿಕ್ಕೆ ಬೇಕಾಗುವಂತಹ ವ್ಯವಸ್ಥೆಗಳನ್ನು ರೂಪಿಸುವುದು. ಖಂಡಿತ ಇವತ್ತಿರುವಂತಹ 5ನೇ ತರಗತಿ ಅಥವಾ 7ನೇ ತರಗತಿಯ ಮದ್ರಸಗಳು ಇವುಗಳಿಗೆ ಇದಕ್ಕೆ ಪರ್ಯಾಪ್ತ ಆಗಿರುವುದಿಲ್ಲ. ಪ್ರಾಥಮಿಕ ಜ್ಞಾನ ಮಾತ್ರ ಮಕ್ಕಳಿಗೆ ಅದರಿಂದ ಸಿಗಲಿಕ್ಕೆ ಸಾಧ್ಯ. ಆಧುನಿಕ ಯುಗದಲ್ಲಿ ಹೆಚ್ಚು ಈ ಆಧುನಿಕ ಅನೇಕ ಸವಾಲುಗಳನ್ನು ಎದುರಿಸುತ್ತಿರುವಂತಹ ಇಂದಿನ ಈ ಸಂದರ್ಭಗಳಲ್ಲಿ ಹೆಚ್ಚು ಅದರ ಬಗ್ಗೆ ಕಲಿತು ಅದರ ಸಂದೇಶಗಳನ್ನು ಬದುಕಿನಲ್ಲಿ ಮೈಗೂಡಿಸಲಿಕ್ಕೆ ನಮಗೆ ಸಾಧ್ಯವಾಗಬೇಕು. ನಮ್ಮ ಸಮಾಜ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಬೇಕು. ಪ್ರತಿಯೊಂದು ಮಸೀದಿಗಳಲ್ಲಿ ಕುರಾನಿನ ಅದರ ವ್ಯಾಖ್ಯಾನಗಳನ್ನು, ಅದರ ಬೋಧನೆಗಳನ್ನು ನೀಡುವಂತಹ ತರಗತಿಗಳನ್ನು ಆಯೋಜಿಸಿ ಹೆಚ್ಚು ಉತ್ತಮವಾದ ಸಂದೇಶಗಳನ್ನು ಮೈಗೂಡಿಸುವಂತಹ ಒಂದು ಸಮಾಜದ ನಿರ್ಮಾಣಕ್ಕೆ ನಮ್ಮ ಮಸೀದಿಗಳು, ನಮ್ಮ ಸಮಾಜ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವುದು ಅಗತ್ಯವಿದೆ. ಕುರಾನಿನ ಸಂದೇಶಗಳನ್ನು ಜನತೆಗೆ ತಲುಪಿಸಿ ಆ ತಲುಪಿಸುವಂತಹ ಪ್ರಕ್ರಿಯೆಗಳು ನಮ್ಮ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆದು ಬಂದರೆ ಖಂಡಿತ ಒಂದು ಅದ್ಭುತವನ್ನು ಸೃಷ್ಟಿಸಲು ಸಾಧ್ಯ, ಉತ್ತಮವಾದ ಪರಿವರ್ತನೆಗಳನ್ನು ಮಾಡಲಿಕ್ಕೆ ಸಾಧ್ಯ. ಈ ಪವಿತ್ರವಾದ ತಿಂಗಳು ಆ ಚಿಂತನೆಗೆ ನಮ್ಮ ಸಮಾಜ ಮುಂದಾಗಲಿ, ನಮ್ಮ ನಾಯಕರು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ರೂಪಿಸಿ ಪವಿತ್ರ ಕುರಾನಿನತ್ತ ಹತ್ತಿರ ಬರಲಿಕ್ಕೆ ಈ ಸಮುದಾಯಕ್ಕೆ ಸಾಧ್ಯವಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ഞാനിവിടെ വന്നത് വാസ്തവം നിങ്ങളെല്ലാം പങ്കെടുക്കണം, ഞാൻ നിങ്ങൾക്ക് ദ്വാരക്കാരല്ല, നിങ്ങളെ ദ്വാരം ഞാനും പങ്കെടുക്കണം, അതാണ് ആവശ്യം. നിങ്ങളെ മാത്രമല്ല, ഈ മജ്‌ലിസിൽ എത്ര ആളുണ്ടെന്നറിയോ? ഒരുപാട് മലായിക്കത്തുകളുണ്ട്. മനുഷ്യന്റെ ഹൃദയം സങ്കുചിതമാവുകയാണോ? മാദിൻ ചെയർമാനും സലാത്ത് നഗറിന്റെ ശില്പിയുമായ സയ്യിദ് ഇബ്രാഹിമുൽ ഖലീൽ ബുഖാരിയുടെ മുഖ്യപ്രഭാഷണം വിശ്വാസികൾ ഹൃദയത്തിലേറ്റുവാണ്. അവളെ വലിച്ചെറിയുന്ന ഒരു സംസ്കാരം, അശ്ലീല കഥകൾ, അശ്ലീല ചിത്രങ്ങൾ കാണുന്ന അതിനടിമപ്പെടുന്ന ഒരു യുഗം.
اللهم صل صلاة كاملة وسلم سلاما تاما على سيدنا محمد الذي تنحل به الرحمة بورنا راية مؤمنين غلاي مسلمين غلاي جيبكا جنغلك دي توفيق نلغنم الله بذتله أبصار رمضان كلا الله أبصار رمضان كلا الله أبصار رمضان كلا الله فلا رمضان غلي شاقدا تيان نغلق نتوفيق نلغنم الله Ah, 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 ah